ಸಾಧಕರ ಸವಾರಿ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ವೈಷ್ಣವಿ ಪವಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕೃತಿಕಾ ಹತ್ತಿಯವರು. ಬನ್ನಿ, ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯದ ಬಗ್ಗೆ ಹೇಳಿ. ನನ್ನ ಹೆಸರು ಕೃತಿಕಾ ಹತ್ತಿ. ನಾನು ಬಂದು ಹುಬ್ಬಳ್ಳಿ ನಿವಾಸಿ. ನಾನು ಈಗ JG ಕಾಲೇಜಿಂದ ನಂದು BCOM ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ. ಓಕೆ, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಮೇಡಮ್. ನಮ್ಮ ತಂದೆ ಬಸವರಾಜ್ ಹತ್ತಿ ಅಂತ, ಅವರು ಈಗ ಬಿಸ್ನೆಸ್ ಮ್ಯಾನ್. ನಮ್ಮಮ್ಮ ಹೌಸ್ ಮೇಕರ್. ನಂಗೊಬ್ಬ ತಮ್ಮ ಇದ್ದಾನೆ, ಅವನೀಗ ಸೆಕೆಂಡ್ ಇಯರ್. ನೀವು ಈ ಜಂಪ್ ರೋಪ್ನಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ದೀರಾ? ನಾನು 5th ಸ್ಟ್ಯಾಂಡರ್ಡ್ ತನ ಈ ಸ್ಪೋರ್ಟ್ಸ್ದಾಗಿ ಪಾರ್ಟಿಸಿಪೇಟ್ ಮಾಡ್ಕೊತ ಬಂದೆ. ಸೊ ಅಲ್ಲಿಂದ ಇಲ್ಲಿ ಬರೋಸು 11 ವರ್ಷ ಆಯಿತು. ಈ ಮೆಡಲ್ 27 ಗೋಲ್ಡ್ ಮೆಡಲ್ಸು ವಿನ್ ಆದೆ. ಜಂಪ್ ರೋಪ್ ಅಂದರೆ ಏನು ಅಂತ ಹೇಳ್ತೀರಾ? ಜಂಪ್ ರೋಪ್ ಅಂದರೆ ನಾವು ಹೆಂಗೆ ಸ್ಕಿಪ್ಪಿಂಗ್ ಮಾಡ್ತೇವಲ್ಲ, ಸೇಮ್ ಹಾಗೆ. ಆದರೆ ಇದರಲ್ಲಿ ಇವೆಂಟ್ಸ್ ಇರ್ತಾವ, ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಇರ್ತಾವ. ಸೊ ಇದು ಬಂದು ರೋಪ್ ಸ್ಕಿಪ್ಪಿಂಗು ಅಂತಾರೆ, ಮತ್ತು ಜಂಪ್ ರೋಪು ಅಂತಾರೆ. ಸೊ ಇದರಲ್ಲಿ ಎರಡು ಮೇನ್ ಕ್ಯಾಟಗರೀಸ್ ಇರ್ತಾವೆ, ಒಂದು ಇಂಡಿವಿಜುವಲ್ ಇವೆಂಟ್ಸ್ ಅಂತ, ಒಂದು ಟೀಮ್ ಇವೆಂಟ್ಸ್ ಅಂತ. ಇಂಡಿವಿಜುವಲ್ ಇವೆಂಟ್ಸಾಗ ಒಂದು 5 ಇವೆಂಟ್ಸ್ ಇರ್ತಾವೆ. ಒಂದು ಸ್ಪೀಡ್ ಇವೆಂಟ್, ಒಂದು ಡಬಲ್ ಅಂಡರ್, ಒಂದು ಟ್ರಿಪಲ್ ಅಂಡರ್, ಒಂದು ಇಂಡೋರೆನ್ಸ್ ಅಂತ ಇರುತ್ತೆ, ಒಂದು ಫ್ರೀ ಸ್ಟೈಲ್ ಅಂತ ಇರುತ್ತೆ. ಇಂಡೋರೆನ್ಸ್ ಬಂದು 3 ಮಿನಿಟ್ಸ್ ಇರುತ್ತೆ. ಸೊ ಅದರಲ್ಲಿ ಬರೀ ರೈಟ್ ಲೆಗ್ ಅಷ್ಟೇ ಕೌಂಟ್ ಮಾಡ್ತಾರೆ. ಡಬಲ್ ಅಂಡರ್ ಮತ್ತು ಸ್ಪೀಡ್ ಇವೆಂಟಲ್ಲಿ ಅದರ ಟೈಮಿಂಗ್ ಬಂದು 30 ಸೆಕೆಂಡ್ಸ್ ಅಷ್ಟೇ. ಟ್ರಿಪಲ್ ಅಂಡರ್ದಲ್ಲಿ ಏನು ಟೈಮಿಂಗ್ ಇರಲ್ಲ. ಅದು ಹೆಂಗೆ ಅಂತಂದರೆ, ಒಂದು ಜಂಪ್ದಲ್ಲಿ 3 ಸತ ರೋಪ್ ನಮ್ಮನ್ನ ಪಾಸ್ ಆಗುತ್ತೆ. ಸೊ ಅದು ಬಂದು ಟ್ರಿಪಲ್ ಅಂಡರ್ ಅಂತ. ಮತ್ತು ಟೀಮ್ ಇವೆಂಟ್ಸ್ದಾಗೂ ಬಹಳ ಇವೆಂಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಸ್ಪೀಡ್ ರಿಲೇ ಅಂತ ಬರುತ್ತೆ, ಡಬಲ್ ಡಚ್ ರಿಲೇ ಅಂತ ಬರುತ್ತೆ, ಡಬಲ್ ಡಚ್ ಫ್ರೀ ಸ್ಟೈಲ್ ಅಂತ ಬರುತ್ತೆ, ಚೈನೀಸ್ ವೀಲ್ ಅಂತ ಬರುತ್ತೆ. ಸೊ ಇದರಲ್ಲಿ ಚೈನೀಸ್ ವೀಲಲ್ಲಿ ಇಬ್ಬರು ಪಾರ್ಟಿಸಿಪೆಂಟ್ ಟೀಮ್ ಆಗುತ್ತೆ. ಆಮೇಲೆ ಡಚ್ ಸ್ಪೀಡಲ್ಲಿ 3 ಮೆಂಬರ್ಸ್ ಒಂದು ಟೀಮ್ ಆಗುತ್ತೆ, ರಿಲೇದಲ್ಲಿ 4 ಮೆಂಬರ್ಸ್ ಒಂದು ಟೀಮ್ ಆಗುತ್ತೆ. ಸೊ ಈ ಥರ ಇವೆಂಟ್ಸ್, ಬೇರೆ ಬೇರೆ ಇವೆಂಟ್ಸ್ ಇರುತ್ತೆ, ಅದ್ರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಮ್ದು ಕೌಂಟಿಂಗ್ ನೋಡಿ ನಮ್ಗೆ ಮೆಡಲ್ಸ್ ಇದು ಮಾಡ್ತೀವಿ. ಓಕೆ, ನಿಮ್ಮ ಏಷ್ಯನ್ ಚಾಂಪಿಯನ್ಶಿಪ್ ಬಗ್ಗೆ ಹೇಳಿ. ನಾನು ಆಡಿದ್ದ 2019ದಲ್ಲಿ ಏಷ್ಯನ್ ಆ್ಯಂಡ್ ಪೆಸಿಫಿಕ್ ಚಾಂಪಿಯನ್ಶಿಪ್ ಅಂತ, ಅದು ಸೌತ್ ಕೊರಿಯಾದಲ್ಲಿ ನಡೀತು. ಸೊ ನಾನು ಆವಾಗ 2nd PU ದಲ್ಲಿದ್ದೆ. ಸೊ ಆಗಸ್ಟ್ದಾಗಿ ನಾನು ಹೋಗಬೇಕು ಅಂತಂದರೆ ಅದ್ರದ್ದು ಭಾಳ ಸಪೋರ್ಟ್ ಮಾಡಿದ್ದೆ ನಮ್ಮ ಪೇರೆಂಟ್ಸ್. ಸೊ ನಾನು ಅಲ್ಲಿ ಆಗಸ್ಟ್ದಲ್ಲಿ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಡಚ್ ಫ್ರೀ ಸ್ಟೈಲ್ ಅಂತ ಟೀಮ್ ಇವೆಂಟ್. ಸೊ ಆ ಇವೆಂಟ್ದಲ್ಲಿ ನನಗೆ ಸಿಲ್ವರ್ ಮೆಡಲ್ ಬಂತು. ಓಕೆ, ನಿಮ್ಮ ಜಂಪ್ ರೋಪ್ ಜರ್ನಿ ಹೇಗಿತ್ತು? ನಾನು ಸ್ಟಾರ್ಟ್ ಮಾಡಿದ್ದು 5th ಸ್ಟ್ಯಾಂಡರ್ಡ್ ಅಂತ ಅಲ್ವಾ ಅಂತಂದೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಂತ ಮೇನ್ ನಂಗೆ ಸಪೋರ್ಟ್ ಮಾಡಿದ್ದು ನಮ್ಮ ಪಿ ಸರ್, ಕಿರಣ್ ದೊಡ್ಡಮನಿ ಸರ್ ಅಂತ. ಸೊ ಅವ್ರು ಅವಾಗ ನಮ್ಮ ಸ್ಕೂಲ್ ಪಿ ಟೀಚರ್ ಇದ್ದರು. ಸೊ ಅವ್ರು ಬಂದು ನಮ್ಮ ಪಿ ಪಿರಿಯಡ್ಸ್ದಲ್ಲಿ ನಮಗೆ ರೋಪ್ ಕೊಟ್ಟ, ನಮಗೆ ಆಟ ಆಡಿಸಿ, ಇದು ಹಿಂಗೆ ಸ್ಪೋರ್ಟ್ಸ್ ಇರುತ್ತಂತ ಎಲ್ಲ ನಮಗೆ ಇದು ಸ್ಪೋರ್ಟ್ಸ್ ಬಗ್ಗೆ ಹೇಳ್ಕೊಟ್ರು. ಅದಾದ ಕೂಡಲೇ ಅಲ್ಲೇ ನಾವು ಪ್ರಾಕ್ಟೀಸ್ ಮಾಡೋ ಟೈಮ್ದಲ್ಲಿ ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಬಂತು. ಸೊ ಅಲ್ಲೇ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಚಲೋ ಆಯಿತು, ಅಲ್ಲಿಂದ ನನಗೆ ಬ್ರಾಂಜ್ ಮೆಡಲ್ ಸಿಕ್ತು. ಸೊ ಅದು ನಂಗೆ ಮೋಟಿವೇಟ್ ಮಾಡಿ ನೆಕ್ಸ್ಟ್ ನಂಗೆ ಆ ಚಾಂಪಿಯನ್ಶಿಪ್ ಅಂತ ನಂಗೆ ನ್ಯಾಷನಲ್ ಸೆಲೆಕ್ಷನ್ಸ್ ಆಯಿತು. ಅದು ರೋಹ್ತಕ್ದಲ್ಲಿತ್ತು, ಹರಿಯಾಣದಲ್ಲಿ. ಸೊ ಅಲ್ಲಿ ಹೋದಾಗ ಅಲ್ಲೂ ಒಂದು ಬ್ರಾಂಜ್ ಸಿಕ್ತು. ಸೊ ಹಿಂಗೆ ಮೆಡಲ್ ಸಿಕ್ಕೊಂತ ಹೋದ ಕೂಡಲೇ ನಂಗೆ ಭಾಳ ಮೋಟಿವೇಟ್ ಆಗಿ ಸೊ ನಾನು ಇದೇ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮಟ್ಟ ನಾನು 2 ಸ್ಟೇಟ್, 10 ನ್ಯಾಷನಲ್ಸ್, 2 ಆಲ್ ಇಂಡಿಯಾ ಯೂನಿವರ್ಸಿಟಿ, 1 ಸೌತ್ ಏಷ್ಯನ್, 1 ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದೆಲ್ಲ ಪಾರ್ಟಿಸಿಪೇಟ್ ಮಾಡಿ ಟೋಟಲ್ 27 ಗೋಲ್ಡ್, 6 ಸಿಲ್ವರ್, 6 ಬ್ರಾಂಜ್. ಈ ಗೇಮ್ನಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ರೀ? ಈ ಗೇಮಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಸ್ಪೋರ್ಟ್ಸ್ ನೋಡಿದ್ರು ಫಸ್ಟ್ ವಾರ್ಮಪ್ಪಿಗೆ ಸ್ಕಿಪ್ಪಿಂಗೆ ಮಾಡ್ತಾರೆ. ನೀವು ಜಿಮ್ಮಿಗೆ ಹೋದ್ರೆ ಫಸ್ಟ್ ಸ್ಕಿಪ್ಪಿಂಗ್ ಅಂತ ಒಂದು ಎಕ್ಸಸೈಸ್ ಅಂತಲೇ ಹೇಳ್ತಾರೆ. ಆದರೆ ನಮಗೆ ಇದು ಎಕ್ಸಸೈಸ್ ನಮ್ಮ ಸ್ಪೋರ್ಟ್ಸ್ ಆಯ್ತು. ಸೊ ಈ ಗೇಮಿಂದ ಭಾಳ ಬೆನಿಫಿಷಿಯಲ್ ಆಗೋದು ಹಾರ್ಟ್, ಈಗ ಹಾರ್ಟ್ ಭಾಳ ಚಲೋ ಫಂಕ್ಷನಿಂಗ್ ಆಗುತ್ತೆ. ಆಮೇಲೆ ಇದು ನೀವು 10 ನಿಮಿಷ ರನ್ನಿಂಗ್ ಮಾಡೋಕ್ಕಿಂತ 5 ನಿಮಿಷ ಸ್ಕಿಪ್ಪಿಂಗ್ ಮಾಡಿದ್ರೆ ಸೇಮ್ ಎಕ್ವಲೆಂಟ್ ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಈ ಗೇಮ್ ನಿಂತರೆ ನಿಮ್ಮ ಲೈಫ್ ಮ್ಯಾಗೆ ಯಾವ ಥರ ಪ್ರಭಾವ ಆಗಿದೆ? ಈ ಗೇಮಿಂದ ನಾ ಸ್ಪೋರ್ಟ್ಸ್ ಹೋಗಿದಾಗಂತೂ ನನ್ನ ಲೈಫ್ ಟೋಟಲಿ ಚೇಂಜ್ ಆಗೈತೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾನು ಮೊದಲು ಭಾಳ ಇಂಟ್ರೋವರ್ಟ್ ಇದ್ದೆ, ಜಾಸ್ತಿ ಯಾರ ಜೊತೆ ಮಾತಾಡ್ತಿದ್ದಿಲ್ಲ, ಭಾಳ ಸೂಕ್ಷ್ಮ ಟೈಪ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಭಾಳ ಅಂದರೆ ಭಾಳ ನನ್ನ ಲೈಫ್ದಲ್ಲಿ ಇಂಪ್ಯಾಕ್ಟ್ ಮಾಡೈತೆ. ಭಾಳಷ್ಟು ಲೆಸನ್ಸ್ನ ಹೆಂಗೆ ಹೇಳ್ಕೊಟ್ಟೈತಿ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕು, ಹೊರಗೆ ಹೋದ್ರೆ ನಾವು ಹೆಂಗೆ ಇರ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ಆಮೇಲೆ ಕಮ್ಯುನಿಕೇಷನ್ ಆತು. ಆಮೇಲೆ ಬೇರೆ ಬೇರೆ ಸ್ಟೇಟ್ಸ್ ಪ್ಲೇಯರ್ಸ್ ಬಂದಿರ್ತಾರೆ, ಅವ್ರಿಂದ ಅವ್ರದ್ದು ಕಲ್ಚರ್
ಕಲ್ಚರ್ ತಿಳ್ಕೊಳಕಾತ. ಸೊ ಓವರ್ಆಲ್ ಭಾಳ ನನ್ನ ಪರ್ಸ್ನಾಲಿಟಿಗೂ ಭಾಳ ಬೆನಿಫಿಟ್ಸ್ ಕೊಟ್ಟೈತಿ. ಆಮೇಲೆ ನಾ ಈಗ ಹೆಂಗದೇನಂತ ಈಗ ಹೆಂಗದೇನದ ಸೊ ಅದಕ್ಕೆ ಸ್ಪೋರ್ಟ್ಸ್ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಈಗ ಏನು ಮಾಡೋಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ? ಏಜ್ ಲಿಮಿಟ್ ಅಂತ ಈ ಗೇಮ್ದಲ್ಲಿ ಯಾವುದೂ ಇಲ್ಲ, ಲೈಕ್ ಏನೂ ಇಲ್ಲ. ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೆ ಅಂಡರ್ 10 ಇಯರ್ಸ್ ಇಂತ್ರನ ಸ್ಟಾರ್ಟ್ ಮಾಡಿದೆ. ಸೊ ಅದು ಒಂದು ಕ್ಯಾಟಗರಿನೇ ಇರುತ್ತೆ ನಮ್ದು ಚಾಂಪಿಯನ್ಶಿಪ್ದಾಗ, ಅಂಡರ್ 10 ಅಂಡರ್ 12 ಅಂತ. ಸೊ ಸ್ಟಾರ್ಟಿಂಗ್ ಅಂಡರ್ 10 ಇಂತ್ರ ಇರುತ್ತೆ. ಏಜ್ ಲಿಮಿಟ್ ಇರಲ್ಲ, ಏಜ್ ಲಿಮಿಟ್ ಏನಿರಲ್ಲ ಇದರಲ್ಲಿ. ಅಬೌಟ್ 20 ಅಂತ ಒಂದು ಕ್ಯಾಟಗರಿ ಇರುತ್ತೆ, ಅಲ್ಲೇ ಅಬೌಟ್ 20 ಇಯರ್ಸ್ ಯಾವ್ದಾದ್ರು ಆಡ್ಬೋದು. ನಾವು ಈ ಗೇಮ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾವ ಥರ ಮಾಡಬೇಕು? ಸೊ ಇದು ನಾವು ನಾರ್ಮಲಿ ಯಾರು ಹಿಂಗೆ ಕೇಳಿದ್ರೆ ನಾವು ಏನಂತ ಫಸ್ಟ್ ಬೇಸಿಕ್ಸ್ ಎಲ್ಲ ಮಾಡ್ಕೋರಿ ಅಂತ ಹೇಳ್ತೇವೆ. ಆಮೇಲೆ ಎವ್ರಿ ಇಯರ್ ಚಾಂಪಿಯನ್ಶಿಪ್ ಬಂದೇ ಬರ್ತೆ. ಈಗ ಸ್ಕೂಲ್ ಗೇಮ್ಸ್ದಲ್ಲೂ ಇದು ಗೇಮ್ ಆ್ಯಡ್ ಆಗುತ್ತೆ. ಸ್ಕೂಲಿಂದನೂ ಸ್ಕೂಲ್ ಮಕ್ಕಳು ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಈಗ ಪಿ ಯು ಬಂದರೆ ಪಿ ಯು ಬೋರ್ಡಿಂದನೂ ಇದು ಗೇಮ್ ರಿಕಗ್ನೈಸ್ ಐತಿ, ಅದು ಚಾಂಪಿಯನ್ಶಿಪ್ಸ್ ಅವ್ರು ಕಂಡಕ್ಟ್ ಮಾಡ್ತಿರ್ತಾರೆ. ಸೊ ಯೂನಿವರ್ಸಿಟಿ ಲೆವೆಲ್ದಾಗೂ ಆಲ್ ಇಂಡಿಯಾ ಯೂನಿವರ್ಸಿಟಿ ಲೆವೆಲ್ ಮಟ್ಟ ಐತಿ. ಸೊ ಅದಾದ ಕೂಡಲೇ ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕಂತಂತಂದ್ರೆ ಅದು ಈಗ ನೀವು ಆಟ ಆಡ್ಬೋದು. ಯಾಕಂದರೆ ಓಪನ್ ಚಾಂಪಿಯನ್ಶಿಪ್ ಅಂತ ಬರುತ್ತೆ, ಫೆಡರೇಷನ್ ಕಪ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಸೆಲೆಕ್ಷನ್, ಈಗ ಫಸ್ಟ್ ಸ್ಟೇಟ್ ಸೆಲೆಕ್ಷನ್ ಇರುತ್ತೆ, ಅಲ್ಲಿ ಸ್ಟೇಟ್ ಸೆಲೆಕ್ಷನ್ ಆಗಿ ಆಮೇಲೆ ಅಲ್ಲಿದ್ರೆ ಹೋಗ್ಬೋದು. ಈ ಒಂದು ಸಾಧನೆಗೆ ನಿಮಗೆ ಸ್ಫೂರ್ತಿ ಕೊಟ್ಟವ್ರು ಯಾರು? ಇದು ಒಂದು ಸಾಧನೆ ಅಂತಲ್ಲ, ನನ್ನ ಲೈಫ್ದಾಗ ನಾನು ಏನೋ ಮಾಡಿದ್ರು ಏನೋ ಅಚೀವ್ ಮಾಡಬೇಕಂತಂದ್ರೂ ನಂಗೆ ಫಸ್ಟ್ ನನ್ನ ತಲೆದಾಗ ಯೋಚನೆ ಮಾಡೋದು ನಮ್ಮ ಅಪ್ಪ ಅಮ್ಮ. ಸೊ ಅವರೇ ನಂಗೆ ಎಲ್ಲ ನಾ ಏನೋ ಚಲೋ ಅಚೀವ್ ಮಾಡ್ಬೇಕಂದ್ರೆ ಅವರೇ ನಂಗೆ ಕಾರಣ. ಸೊ ಅವ್ರಿಂದನೇ ನಂಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಏಮ್ ಏನಿದೆ, ಕರಿಯರ್ ಬಗ್ಗೆ ಏನು ವಿಚಾರ ಮಾಡಿದ್ದೀರಾ? ನಂದು ಏಮ್ ಬಂದು ಈ ಸ್ಪೋರ್ಟ್ಸ್ದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ನಂಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಡೋದೈತೆ. ಯಾಕಂದ್ರೆ ಈಗ 2 times ಮಿಸ್ ಆಗಿದೆ, ಒಂದು ಕೊರೋನಾ ಟೈಮ್ದಲ್ಲೂ ಮಿಸ್ ಆತ. ಸೊ ನಂದು ಈ ಸ್ಪೋರ್ಟ್ಸ್ ಪರ್ಟಿಕ್ಯುಲರ್ ಏಮ್ ಅಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಡಿ ಗೋಲ್ಡ್ ಮೆಡಲ್ ತರಬೇಕಂತ. ಸೊ ಯಾಕಂದ್ರೆ ಅಲ್ಲೇ ಆದ ಫೀಲ್ ಏನಿರುತ್ತೆ ಅಂದ್ರೆ ನಾವು ಟೂರ್ನಮೆಂಟ್ ಹೋಗುತ್ತವಲ್ಲ, ಸೊ ಅಲ್ಲೇ ನಮ್ದು ಗೋಲ್ಡ್ ಮೆಡಲ್ ಆತಂತಂದ್ರೆ ಸೊ ನಮ್ದು ಅದು ಅಲ್ಲಿ ನಿಂದಿಸಿ ಅದು ಗೋಲ್ಡ್ ಮೆಡಲ್ ಆತ, ಅದು ನ್ಯಾಷನಲ್ ಆಂಥಮ್ ಹಾಡಿಸ್ತಾರೆ. ಸೊ ಅದೊಂದು ಫೀಲೇ ಬೇರೆ ಇರುತ್ತೆ ಅಂತ ಅದೊಂದು ಫೀಲ್. ಹೌದು, ಓಕೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಿಮಗೆ ಬೇಕಂತ ಅನ್ಸುತ್ತಾ? ನನ್ನ ಪ್ರಕಾರ ನಂಗೆ ಸಪೋರ್ಟ್ಗಿಂತ ಈ ಗೇಮಿಗೆ ಸಪೋರ್ಟ್ ಬೇಕಾ ಅಂತ ಹೇಳ್ತೇನೆ. ಬಿಕಾಸ್ ಈ ಗೇಮ್ ಜಾಸ್ತಿ ಮಂದಿ ಯಾರಿಗೂ ಗೊತ್ತಿಲ್ಲ. ಸೊ ಈ ಗೇಮ್ನ ನಾನು ಬೆಳೆಸ್ಬೇಕಂತಿದ್ದೀನಿ, ಇದಕ್ಕೆ ರೆಕಗ್ನೇಷನ್ ಕೊಡಬೇಕಂತ ಇದೆ. ಯಾಕಂದ್ರೆ ನನ್ನ ಜೂನಿಯರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ, ಸೊ ನನಗಷ್ಟೆಲ್ಲ ಅವ್ರಿಗೂ ಅದನ್ನ ಸಪೋರ್ಟ್ ಸಿಗಲಿ, ಅವ್ರಿಗೂ ಎನ್ಕರೇಜ್ಮೆಂಟ್ ಸಿಗಲಿ ಅಂತ. ಯಾರಾದರೂ ಬಂದರೆ ಟ್ರೈನಿಂಗ್ ಏನಾದರೂ ಕೊಡ್ತೀರಾ? ಹಾಂ ಮ್ಯಾಮ್, ಡೆಫಿನೆಟ್ಲಿ. ನಂಗೆ ಯಾರು ಅಪ್ರೋಚ್ ಮಾಡಿದ್ರೆ ನಾನು ನಂದು ಪ್ರಾಕ್ಟೀಸ್ ಸೆಷನ್ದಾಗ ಅವರಿಗೆ ಟೈಮಿಂಗ್ ಹೇಳಿ ಅಲ್ಲೇ ಹೇಳ್ಕೊಟ್ಬಿಡ್ತೀನಿ. ಓಕೆ. ನೀವು ಗ್ರೂಪ್ ವೈಸ್ ಆಡಿದ್ದೀರಲ್ಲ, ಅದರಲ್ಲಿ ಏನೇನು ರೆಕಾರ್ಡ್ಸ್ ಮಾಡಿದ್ದೀರಾ? ಒಂದು ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಅಂತಂದರೆ ಅದು ನಮ್ದು 36 hours ಡಬಲ್ ಡಚ್ ಲಿಮ್ಕಾ ರೆಕಾರ್ಡ್ಸ್ ಆಗೈತಿ ಮ್ಯಾಮ್. ಲಿಮ್ಕಾ ರೆಕಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅಂತ ಆಗೈತಿ ಮ್ಯಾಮ್. ಸೊ ಡಬಲ್ ಡಚ್ ಅಂತಂತಂದರೆ ಇದು ನಾವು ಹೆಂಗೆ ಇಬ್ಬರು ಮಂದಿ ರೋಪ್ ಹಾಕಿ ಒಬ್ಬರು ಮಿಡಲ್ ಆಡ್ತಾರಲ್ಲ, ಸೊ ಡಬಲ್ ಡಚ್ಚರಲ್ಲಿ ಎರಡು ರೋಪ್ ಇರುತ್ತೆ ಮ್ಯಾಮ್. ಸೊ ಅದು 36 hours ಕಂಟಿನ್ಯೂಸ್ ನಡೀತಾ ಇರುತ್ತೆ, ಸ್ಟಾಪ್ ಆಗಿರಲ್ಲ. ಸೊ ಈದ ಇವೆಂಟ್ದಲ್ಲಿ ನಮ್ದು ರೆಕಾರ್ಡ್ ಆಯಿತು. ಇದು ಇವೆಂಟ್ದಾಗ ಲೈಕ್ ನಾವು ಇಂಡಿಯಾಯಿಂದ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತಂದ್ರೆ ಒಂದು 15 to 16 ಸ್ಟೇಟ್ಸಿಂದ ಪ್ಲೇಯರ್ಸ್ ಬಂದು ಎಲ್ಲರೂ ಇದರಲ್ಲಿ ಆಡಿ ಕಾಂಟ್ರಿಬ್ಯೂಟ್ ಮಾಡಿ ಇದು ರೆಕಾರ್ಡ್ ಆಗಿತ್ತು. ನಿಮ್ಮ ಸೌತ್ ಕೊರಿಯಾ ಜರ್ನಿ ಹೇಗಿತ್ತು? ಸೌತ್ ಕೊರಿಯಾ ಜರ್ನಿ ಅಂತಂದರೆ ತುಂಬ ಅಂದರೆ ತುಂಬ ಭಾಳ ಅಂದರೆ ಭಾಳ ಕಲಿಯೋರಿಗೆ ಸಿಗ್ತು. ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗ್ ಅಂತ ಹೇಳಬೇಕಂತಂದರೆ ನಂಗೆ ಫಸ್ಟ್ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ. ಆಮೇಲೆ ನನ್ನ ಕಾಲೇಜ್ ಕೇಲಿ CC ಅಂತ, ಕೇಲಿ ಕಾಲೇಜ್ ಆಫ್ ಕಾಮರ್ಸ್, ಅವರು ಭಾಳ ಸಪೋರ್ಟ್ ಮಾಡಿ ಅವರು ನಂದು ಏನು ಎಕ್ಸ್ಪೆಂಡಿಚರ್ ಇರ್ತಲ್ಲ ಅದರಲ್ಲಿ 50% ಸ್ಪಾನ್ಸರ್ ಅವ್ರು ಮಾಡಿದರು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂತಂದರೆ ನಂಗೆ ಕೇಲಿ CCದವ್ರೆ ಮತ್ತು VRL ಅವರು ನಂಗೆ ಸ್ಪಾನ್ಸರ್ ಮಾಡಿದ್ರು ನಂದು ಟೂರ್ನಮೆಂಟಿಗೆ. ಸೊ ನಾನು ಆಗಸ್ಟ್ದಲ್ಲಿ ಹೋಗಿದ್ದೆ. ನನ್ನ ಟೀಮ್ದಲ್ಲಿ ಇಬ್ಬರು ಡೆಲ್ಲಿಯಿಂದ ಇದು ಫೀಮೇಲ್ ಪಾರ್ಟಿಸಿಪೆಂಟ್ ಇದ್ದರು. ಸೊ ನಮ್ಮ 3 ಮಂದಿದ್ದು ಒಂದು ಟೀಮ್ ಇತ್ತು. ಸೊ ಅದೇ ಟೀಮ್ದಲ್ಲಿ ನಮಗೆ ಸಿಲ್ವರ್ ಮೆಡಲ್ ಸಿಕ್ತು. ಸೊ ಇದ್ರ ನಂತರ ಹೊರಗಿಂದ ಲೈಕ್ ನಾವು ಹೆಂಗೆ ಬೇರೆ ದೇಶಕ್ಕೆ ಹೋಗಿದ್ರೆ ಅದು ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯೆನ್ಸ್ ಇತ್ತು. ಅಲ್ಲೇ ಭಾಳ ಕಲಿಯೋದಕ್ಕೆ ಸಿಕ್ತು, ಅಲ್ಲೇ ಅಲ್ಲಿ ಕಲ್ಚರ್ ಅಲ್ಲಿದ ಏನು ಟ್ರೆಡಿಷನ್ಸ್ ಇರುತ್ತೆ ಅದೆಲ್ಲ ಕಲಿಯೋದಕ್ಕೆ ಸಿಕ್ತು. ಆಮೇಲೆ ಸ್ಪೋರ್ಟ್ಸ್ದಲ್ಲಿ ಅಂತಂತಂದರೆ ಅವ್ರ ಅಂದರೆ ಸೌತ್ ಕೊರಿಯಾದಲ್ಲಿ ಅವ್ರಿಗೆ ಭಾಳ ಈ ಸ್ಪೋರ್ಟ್ಸಿಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸಣ್ಣ ಹುಡುಗರು ಅಂತಂದರೆ ಇದು ಅವ್ರು ಸ್ಪೋರ್ಟ್ಸ್ ಮಾಡ್ತೀನಿ ಅಂತಂದರೆ ಸಣ್ಣ ಹುಡುಗರಿಂದ ಟ್ರೈನಿಂಗ್ ಕೊಟ್ಕೊತ ಹೋಗ್ತಾರೆ. ಅದು ನಮ್ಮ ದೇಶದಲ್ಲಿ
ಅಷ್ಟು ಇದು ಸ್ಪೋರ್ಟ್ಸ್ ಬೆಳೆದಿಲ್ಲ ಅಂತ ಹೇಳ್ಬೋದು. ಜಂಪ್ ರೋಪ್ ಬಿಟ್ಟು ಬೇರೆ ಯಾವ ಗೇಮ್ ಒಳಗೆ ನಿಮಗೆ ಇಂಟ್ರೆಸ್ಟ್ ಇದೆ? ನಾನು ಅಥ್ಲೆಟಿಕ್ಸ್ ಇಂಡೋರೆನ್ಸು ರನ್ನಿಂಗ್ ಮಾಡ್ತೀನಿ ಮ್ಯಾಮ್. ಅಂದರೆ ಯಾವ ಸ್ಟೇಟ್ ಲೆವೆಲ್ ಅಂತ ಆಡ್ತಿಲ್ಲ, ಬರೀ ಸ್ಕೂಲ್ ಕಾಲೇಜ್ ಲೆವೆಲ್ ಮಟ್ಟ ಮಾಡಿದ್ದೆ. ಅದಾದರೆ ಬರೀ ಸ್ಪೋರ್ಟ್ಸ್ಗಿಂತ ನಾನು ಮತ್ತು ಸ್ವಲ್ಪ ಸಿಂಗಿಂಗು, ಅದು ಸ್ವಲ್ಪ ಅಭಿರುಚಿ, ಸ್ವಲ್ಪ ಗಿಟಾರ್ ಪ್ಲೇ ಮಾಡಲಿಕ್ಕೆ ಇಷ್ಟ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದ. ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ಮತ್ತೊಮ್ಮೆ ಇನ್ನೊಬ್ಬ ಸಾಧಕರ ಜೊತೆ ಭೇಟಿಯಾಗೋಣ. ರೆಡ್ ಕ್ಲಿಕ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.